ನಮಸ್ಕಾರ, ನಾನು ಇದನ್ನ ರವಾ ದೋಕ್ಲಾ ಮಾಡ್ಕೊಂಡು ಬಂದಿದ್ದೀನಿ. ಬಹಳ ಟೇಸ್ಟ್ ಇದೆ, ಹಾಗೆ ತುಂಬ ಸುಲಭವಾಗಿ ಮಾಡುವಂಥದ್ದು. ದೋಕ್ಲಾ ಅಂದರೆ ಕಡಲೆ ಹಿಟ್ಟಲ್ಲಿ ಮಾಡೋದೇ ಜಾಸ್ತಿ. ಕಡಲೆ ಹಿಟ್ಟು ಎಲ್ರಿಗೂ ಆರೋಗ್ಯಕ್ಕಾಗೋಲ್ಲ, ಸ್ವಲ್ಪ ಗ್ಯಾಸ್ ಅಂತಾರೆ. ಈಗ ರುಚಿ ರುಚಿಯಾದ ರವಾ ದೋಕ್ಲಾ ಮಾಡೋ ವೀಡಿಯೋನ ಹಾಗೆ ನೋಡ್ತಾ ಹೋಗೋಣ, ಬನ್ನಿ. ನಾನು ಒಂದು ತಟ್ಟೆಯಲ್ಲಿ ಎರಡು ಟೈಪು ರವೆ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕದಾದ ಪೇಣಿ ರವೆ, ಮತ್ತೊಂದು ಉಪ್ಪಿಟ್ಟಿನ ರವೆ. ಹಾಗೆ ಒಂದು ಬೌಲು ಗಟ್ಟಿ ಮೊಸರು ಇಟ್ಕೊಂಡಿದ್ದೀನಿ, ಸ್ವಲ್ಪ ಸಿಹಿ ಇರಬೇಕು ಮೊಸರು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಅದ್ರ ಜೊತೆಗೆ ಹಸಿಮೆಣಸಿನಕಾಯಿ ಪೇಸ್ಟ್ ಇದೆ. ಬನ್ನಿ ಈಗ ಇವೆಲ್ಲವನ್ನು ಮಿಕ್ಸ್ ಮಾಡೋಣ. ಹಗುರವಾದ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಹಾಗೆ ಮೊದಲು ಉಪ್ಪಿಟ್ಟಿನ ರವೆ ಹಾಕೋಣ, ನಂತರ ಪೇಣಿ ರವೆ ಹಾಕೋಣ. ಎರಡು ರವೆಗೆ ಅನುಗುಣವಾಗಿ ಒಂದು ಬೌಲು ಸಿಹಿ ಮೊಸರು ಹಾಕೋಣ. ಅದು ಸ್ವಲ್ಪ ಗಟ್ಟಿ ಇರಬೇಕು, ಹಾಗೆ ಎಲ್ಲವೂ ಒಂದೇ ಪ್ರಮಾಣದಲ್ಲಿ ತಗೊಳ್ಬೇಕು. ಈಗ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಹಾಗೆ ಖಾರಕ್ಕೆ ಅರ್ಧ ಸ್ಪೂನು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೋಣ. ಒಂದು ಸ್ಪೂನು ಸಕ್ಕರೆ ಹಾಕೋಣ. ಹಾಗೆ ರುಚಿಗೆ ಉಪ್ಪು ಹಾಕೋಣ. ದೋಕ್ಲಕ್ಕೆ ಬಣ್ಣ ಬೇಕೇ ಬೇಕು, ಹಾಗೆ ಕಾಲು ಸ್ಪೂನಷ್ಟು ಅರಿಶಿನ ಹಾಕೋಣ. ಮೊಸರಿನ ಅಳತೆ ತಗೊಂಡಿರೋ ಬೌಲ್ ಇದೆಯಲ್ಲ, ಅದರ ಅರ್ಧದಷ್ಟು ನೀರನ್ನು ಹಾಕೋಣ. ಈಗ ಒಂದು ಸೌಟ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿರೋದ್ರಿಂದ ಒಂದು ಘಮ ಹಾಗೆ ಪರಿಮಳ ರುಚಿ ಕೊಡುತ್ತೆ. ಹಸಿಮೆಣಸಿನಕಾಯಿ ಪೇಸ್ಟು ಅಷ್ಟೇ, ತುಂಬ ಹಾಕಬಾರ್ದು. ದೋಕ್ಲ ಯಾವಾಗಲೂ ಹೆಚ್ಚು ಖಾರ ಮಾಡೋಲ್ಲ. ಮತ್ತು ಮೊಸರನ್ನ ಅಳತೆ ಪ್ರಕಾರನೇ ಹಾಕಬೇಕು. ರವೆ ಮಿಕ್ಸು ರೆಡಿ ಆಯಿತು. ಹಾಗೆ 20 ನಿಮಿಷ ನೆನೆಯೋಕೆ ಬಿಡೋಣ. ಈಗ ಒಂದು ಪ್ಲೇಟನ್ನು ಮುಚ್ಚೋಣ. 20 ನಿಮಿಷದ ನಂತರ ಮುಚ್ಚಿದ ಪ್ಲೇಟ್ ತೆಗೆಯೋಣ. ರವೆ ಚೆನ್ನಾಗಿ ನೆಂದಿದೆ. ಒಂದು ಇನೋ ಪ್ಯಾಕ್ ಇಟ್ಕೊಂಡಿದ್ದೀನಿ, ಇದು ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಅರ್ಧ ಸ್ಪೂನು ಇನೋನ ಈ ರವೆ ಮಿಕ್ಸಿಗೆ ಹಾಕೋಣ. ಹಾಗೆ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಬರೋಣ. ಇನೋ ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ಹುದುಗಲು ಬರುತ್ತೆ ನೋಡಿ. ಈಗ ದೋಕ್ಲಾಗೆ ರವೆ ಮಿಕ್ಸು ರೆಡಿ ಆಯಿತು. ದೋಕ್ಲಾ ಬೇಯಿಸೋಕ್ಕೆ ರೆಡಿ ಮಾಡೋಣ. ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಅದಕ್ಕೆ 1/4 ಸ್ಪೂನಷ್ಟು ಎಣ್ಣೆ ಹಾಕೋಣ. ಹಾಗೆ ಎಣ್ಣೆನ ಸ್ವಲ್ಪ ತಟ್ಟೆ ತುಂಬ ಸವರೋಣ. ರೆಡಿ ಮಾಡಿರೋ ರವಾ ಮಿಕ್ಸನ್ನು ಪ್ಲೇಟಿಗೆ ಹಾಕ್ತಾ ಬರೋಣ. ಪ್ಲೇಟಿನ ಅರ್ಧ ಭಾಗದಷ್ಟಾದರೂ ಈ ರವಾ ಮಿಕ್ಸು ಇರಬೇಕು. ಈಗ ಈ ಮಿಕ್ಸನ್ನು ಸ್ಪೂನಲ್ಲಿ ತಟ್ಟೆ ತುಂಬ ಒಂದು ಲೆವೆಲ್ಲಾಗಿ ಹರಡ್ತಾ ಬರೋಣ. ಈಗ ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಬೇಯಿಸೋಕ್ಕೆ, ಅದರೊಳಗೆ ಈ ಪ್ಲೇಟನ್ನು ಇಡೋಣ. ಇದನ್ನು ಕುಕ್ಕರಲ್ಲಿ ಬೇಕಾದರೂ ಇಟ್ಟು ಬೇಯಿಸ್ಬೋದು. ನಾನು ಇಡ್ಲಿ ಪಾತ್ರ ತೊಗೊಂಡಿದ್ದೀನಿ, ಅದಕ್ಕೆ ಬುಡದಲ್ಲಿ 2 ಲೋಟದಷ್ಟು ನೀರು ಹಾಕಿದ್ದೀನಿ. ಈಗ ಸ್ಟ್ಯಾಂಡನ್ನು ಅದರೊಳಗೆ ಇಡೋಣ. ಹಾಗೆ ಮುಚ್ಚಳ ಮುಚ್ಚೋಣ. 15-20 ನಿಮಿಷ ಬೇಯೋಕ್ಕೆ ಬಿಡೋಣ. ಈಗ ಇಡ್ಲಿ ಪಾತ್ರೆಯ ಮುಚ್ಚಳ ತೆಗೆಯೋಣ. ದೋಕ್ಲ ಚೆನ್ನಾಗಿ ಬೆಂದಿದೆ. ಹಾಗೆ ಸ್ಟ್ಯಾಂಡನ್ನು ತೆಗೆಯೋಣ. ಈಗೊಂದು ಅಗಲವಾದ ತಟ್ಟೆ ಇಟ್ಕೊಂಡಿದ್ದೀನಿ. ಈಗ ಬೆಂದಿರುವ ದೋಕ್ಲಾ ಪ್ಲೇಟನ್ನು ಈ ದೊಡ್ಡ ಪ್ಲೇಟಿನ ಮೇಲೆ ಹೀಗೆ ಕೌಚಿ ಇಟ್ಬಿಡೋಣ ಸ್ವಲ್ಪ ತಣಿಲಿ. ದೋಕ್ಲಾಕ್ಕೆ ಒಗ್ಗರಣೆನೆ ಮೇನು. ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಣ. ಹಾಗೆ 1/4 ಸ್ಪೂನು ಜೀರಿಗೆ, 1 ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ. ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ಈಗ ಪರಿಮಳಕ್ಕೆ ಇಂಗು ಹಾಕೋಣ, ಕರಿಬೇವಿನ ಹೆಸಳನ್ನು ಹಾಕೋಣ. ಈಗ 1/4 ಸ್ಪೂನಷ್ಟು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೋಣ, ಅದು ನಿಮ್ಮ ಖಾರಕ್ಕೆ ಅನುಗುಣವಾಗಿ. ಹಾಗೆ ದೋಕ್ಲಾ ತುಂಬ ಖಾರ ಸಹಿತ ಮಾಡೋಲ್ಲ. ಈಗ ಸ್ವಲ್ಪ ಒಗ್ಗರಣೆನೆಲ್ಲ ಫ್ರೈ ಮಾಡೋಣ. ಈಗ ಒಗ್ಗರಣೆ ಫ್ರೈ ಆಗಿದೆ, ಗ್ಯಾಸ್ ಆಫ್ ಮಾಡೋಣ. ಈಗ ಮೊಸರು ತಗೊಂಡಿರೋ ಅಳತೆ ಬೌಲಲ್ಲಿ ಅರ್ಧ ಬೌಲಷ್ಟು
ನೀರು ಹಾಕೋಣ, ಅರ್ಧ ಸ್ಪೂನು ಸಕ್ಕರೆ ಹಾಕೋಣ, ಹಾಗೆ ಕಾಲು ಸ್ಪೂನು ಉಪ್ಪು ಹಾಕೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪುನಃ ಗ್ಯಾಸ್ ಹಚ್ಚಿ 2 ನಿಮಿಷ ಮಾತ್ರ ಬಿಸಿ ಮಾಡೋಣ. ಈಗ ಕಾಲು ಸ್ಪೂನಷ್ಟು ಲಿಂಬೆ ರಸ ಹಾಕೋಣ. ಒಂದ್ಸರಿ ಮಿಕ್ಸ್ ಮಾಡಿ ಹಾಗೆ ಗ್ಯಾಸ್ ಆಫ್ ಮಾಡೋಣ. ದೋಕ್ಲಾಕ್ಕೆ ಒಗ್ಗರಣೆ ನೀರು ರೆಡಿ ಆಯಿತು. ಈಗ ಉಲ್ಟಾ ಹಾಕಿರುವ ದೋಕ್ಲಾ ಪ್ಲೇಟನ್ನು ತೆಗೆಯೋಣ. ದೋಸೆ ಸಟ್ಕದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಳಕ್ಸಕ್ಕೆ ಬರುತ್ತೆ ಅಂತ. ಈಗ ರೆಡಿಯಾಗಿರೋ ದೋಕ್ಲಾನ ಪ್ಲೇಟ್ ಮೇಲೆ ಹಾಕೋಣ. ಹಾಗೆ ಒಗ್ಗರಣೆ ನೀರನ್ನು ಈ ದೋಕ್ಲಾ ಮೇಲೆ ಸುತ್ತಲೂ ಹಾಕ್ತಾ ಬರೋಣ. ಒಗ್ಗರಣೆ ನೀರನ್ನು ದೋಕ್ಲಾ ಚೆನ್ನಾಗಿ ಹೀರ್ಕೊಬೇಕು, ಆಗಲೇ ಟೇಸ್ಟು ಮತ್ತು ಪರಿಮಳ ಜಾಸ್ತಿ. ದೋಕ್ಲಾಕ್ಕೆ 1 ಸ್ಪೂನಷ್ಟು ಕಾಯಿ ಹೂವು, ಹಾಗೆ 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಇಲ್ಲಿ ಹಾಕೋಣ. ಈಗ ದೋಕ್ಲಾನ ದೋಸೆ ಸಟ್ಕದಲ್ಲಿ ಕಟ್ ಮಾಡ್ತಾ ಬರೋಣ. ಅದಕ್ಕೆ ನಂಚ್ಕೊಳಕ್ಕೆ ಹುಣಸೆಹಣ್ಣಿನ ರಸ ಹಾಗೆ ಟೊಮೊಟೊ ಸಾಸು ತುಂಬ ಟೇಸ್ಟ್ ಇರುತ್ತೆ. ಹುಣಸೆಹಣ್ಣಿನ ರಸ 1 ಕಾಲು ಲೋಟದಷ್ಟು ದಪ್ಪವಾಗಿ ಗೀಚ್ಕೊಂಡು ಅದಕ್ಕೆ ಬೆಲ್ಲ ಅಚ್ಚ ಖಾರದ ಪುಡಿ ಹಾಗೆ ಉಪ್ಪು ಹಾಕಿ ಕುದಿಸ್ಬಿಟ್ರೆ ಸರಿ. ಈಗ ದೋಕ್ಲಾ ಕಟ್ ಮಾಡಾಯಿತು. ಕಡಿಮೆ ಸಮಯದಲ್ಲಿ ಸರಳವಾಗಿ ಮಾಡುವಂತಹ ರವಾ ದೋಕ್ಲಾ ರೆಡಿಯಾಗಿದೆ. ಇದು ತುಂಬ ಅಪರೂಪವಾಗಿ ಮಾಡುವಂಥದ್ದು. ಈಗ 1 ಪೀಸನ್ನ ನೋಡಿ ತೆಗೆಯೋಣ, ಎಷ್ಟು ಮೃದುವಾಗಿ ಬಂದಿದೆ ಅಂತ. ಇದಕ್ಕೆ ರುಚಿ ರುಚಿಯಾದ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪಿನ ಚಟ್ನಿ ಮಾಡಿದ್ದೀನಿ. ಇದು ಅಳತೆಯಲ್ಲಿ ಕೊತ್ತಂಬರಿ ಸೊಪ್ಪು, ಅದರ 1/4 ಪುದೀನ, ಹಾಗೆ ಹಸಿಮೆಣಸಿನಕಾಯಿ ಪೇಸ್ಟು, 1/4 ಸ್ಪೂನು ಹುಣಸೆ ರಸ, 1/4 ಸ್ಪೂನು ಬೆಲ್ಲ, ರುಚಿಗಾಗಷ್ಟು ಉಪ್ಪು ಹಾಕಿ ಮಿಕ್ಸಿಲಿ ನಯಸ್ಸಾಗಿ ರುಬ್ಬಿದರೆ ಈ ಚಟ್ನಿ ರೆಡಿಯಾಗುತ್ತೆ. ತಟೆ ತುಂಬ ದೋಕ್ಲಾ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿ ರೆಡಿ ಇದೆ. ನಂಚ್ಕೊಂಡು ತಿಂದರೆ ಇನ್ನಷ್ಟು ಬೇಕು ಅಂತ ಅನಿಸುತ್ತೆ. ನೋಡಿದ್ರಲ್ಲ ರುಚಿ ರುಚಿಯಾದ ರವಾ ದೋಕ್ಲಾ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.